ಯಜಮಾನ ನಿಮ್ಮ ಹೆಸರು? ರಂಗಣ್ಣ. ರಂಗಣ್ಣ, ಯಾವೂರಿದು? ಇದು ಮದ್ಯಂಕಟಾಪುರ. ಒಳಗನಹಳ್ಳಿ ಹೋಬಳಿ, ಕೊಡಗೇರಿ ತಾಲೂಕು, ತುಮಕೂರು ಜಿಲ್ಲೆ. ಎಷ್ಟೆಲ್ಲ ಊರಿಗಳು? ಎರಡಲ್ಲ. ಅದು ಬೀಜ ರೀ? ಅದು ಇನ್ನು ಅಲ್ಲಿ ಮಾಡಿಲ್ಲ. ಇನ್ನು ಅಲ್ಲಿ ಮಾಡಿಲ್ಲ. ಇವು ತಗೊಂಡಿದ್ದು ಕ್ಯಾಮ್ರಾಗ? ಯಾವ ಸುತ್ತ ನೋವು ಇವು? ಯಾವ ಕಡೆ ಇವು? ಅದೇ ನೀವ್ ಹೇಳ್ದಂಗ ಮಂಡ್ಯ ಇದಾವು. ಮಂಡ್ಯ ಕಡೆವೇನಾ? ಮಾಗಡಿ ಸುತ್ತಲೂ ಇರ್ಬೇಕು. ಚೆನ್ನಾಗಿ ಓರಿಗಳು ಎರಡಲ್ಲಿ ಹೆಂಗಿದಾವ ನೋಡಿ. ಬಂದೋಬಸ್ತ್ ಆಗಿ ಆರಲ್ಲಿಗೆ ಎಷ್ಟು ಸೈಜ್ ಆಗ್ಬೋದು ತೋರಿಸಿ. ಒಂದು ಎರಡಲ್ಲಿ ಒಂದು ತೋರಿಸಿ. ಎಷ್ಟಾದ ರೇಟು? ಒಂದಾದ್ರು ಒಂದು ಕ್ಯಾಮ್ರಾ ಜೊತೆ ತಗೊಂಡಿದ್ದು. ಏನೇನು ಕೈ ತಿಂಡಿ ಕೊಡ್ತಿದ್ದೀರಾ ಈಗ? ಬೋಸ ಕೊಡ್ತೀವಿ, ಅಕ್ಕಿ ನುಚ್ಚು ಕೊಡ್ತೀವಿ. ಅಷ್ಟೇನಾ? ಸಲ ದೊಡ್ಡ ಕಟ್ಕೊಂಡ್ಬಿಟ್ಟಿದ್ರ ಎಲ್ಲ ಮಾಮೂಲಿ ಕರುಗಳು ಕಟ್ತಾ ಇದ್ರಿ? ಅಲ್ಲ, ಇರ್ಲಿ ಒಂದ್ಸತಿ ಅಂತ ಕಟ್ಟಿದ್ದೀವಿ ಸ್ವಾಮಿ. ಹೌದಾ? ಚೆನ್ನಾಗವೆ ಬಂದೋಬಸ್ತಾಗೆ. ಯಾರನ್ನ ಬಂದ್ರೆ ಕೊಡ್ತೀರಾ? ಹೆಂಗೆ ಕೊಡ್ತೀವಿ? ಕೊಡ್ತೀರಾ? ನಿಮ್ ಮೊಬೈಲ್ ನಂಬರ್ ಏನ ಗೊತ್ತಾ? ಮೊಬೈಲ್ ನಂಬರ್ ಬೇಕಾದ್ರೆ ಹೇಳ್ತೀವಿ. ನನಗ್ ಗೊತ್ತಾಗಲ್ಲ. ನಿಮ್ಗೆ ಗೊತ್ತಾಗಲ್ವಾ? ಚೆನ್ನಾಗವೆ. ಯಾರನ್ನ ಇವರು ರೈತರುಗಳು ಇಂಥ ದೊಡ್ಡ ಎತ್ತುಗಳು ಕಟ್ಟೋರು ಕಾಶಿ ಇರೋರು ಇರೋ ಯಾರನ್ನ ಬಂದ್ ಬೇಕಾದ್ರೆ ಗೊರನಹಳ್ಳಿ ಲಕ್ಷ್ಮಿ ದೇವಸ್ಥಾನದ ಹತ್ರ ಹತ್ರ ಅಲ್ಲಿಂದ ಒಂದ್ 5-6 ಕಿಲೋಮೀಟರ್. ಕೊರಟಗೆರೆಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ? ಒಂದ್ 20 ಕಿಲೋಮೀಟರ್ ಆಗುತ್ತೆ. ಕೆಲಸ ಮಾಡಿದೀರಾ ತಂದಾಗಿಂದ? ಗಾಡಿ ಗಿಡಿ ಎಲ್ಲ ಹೊಡಿದೀರಾ? ಎಲ್ಲ ಹೊಡೆದಿದ್ದೀವಿ. ಇಲ್ಲ, ಈ ಕ್ಲಾಸ್ ಆಗ ಓರಿಗಳು ಕ್ಯಾಮ್ ಇದಕ್ಕೇನು ಹೋಗಲ್ಲ. ಬಡನಹಳ್ಳಿಗೆ ಏನು ಹೋಗಲ್ಲ? ಬಡನಹಳ್ಳಿಗೆ ಹೋಗಲ್ಲ. ಅದು ಬೀಜ ಹಾಕೊಂಡು ಬೀಜರೇ ಹಾಕೊಂಡು ಹೋಗ್ತೀರಾ ವಿಧಾಸೋದಕ್ಕೆ, ಯುಗಾದಿ ಹಬ್ಬಕ್ಕೆ? ಎರಡು ಮಾಡಿ, ಎರಡು ಚೆನ್ನಾಗಿರ್ತದೆ. ನಿಮ್ಗೇನು ಲಾಭ ಬಂದ್ರೆ ಕೊಡ್ತೀರಾ? ಇನ್ನೊಂದು ಜೊತೆ ಇಟ್ಕೊಂತೀರಾ? ಒಂದು 5 ಕಾನ ಕೇಳಿರು, ಕೊಟ್ಟಿಲ್ಲ. ಒಂದು 5 ಕೇಳಿರು. ಈ ಸಲ ಪರವಾಗಿಲ್ಲ ಮಳೆ, ಮೊನ್ನೆ ಚೆನ್ನಾಗಾಯ್ತಾ? ನಿಮ್ಗೆ ಈ ಕಡೆ ಬೆಳೆ ಚೆನ್ನಾಗಿದೆಯಾ? ರಾಗಿ ಬೆಳೆ ಚೆನ್ನಾಗಾಯ್ತಲ್ಲ. ಇನ್ನು ಮೇಲೆ ಈ ಸಲ ನೋಡ್ಬೇಕು ಹೆಂಗ ಮುಂಗಾರಿ ಹೆಂಗೈತೆ ಈಗ ಯುಗಾದಿ ಹಬ್ಬ ಆದ್ಮೇಲೆ. ನಾವು ಒಂದು 60 ಮೂಟೆ ಬೆಳೆದಿದ್ದೀವಿ ರಾಗಿ. ಹೌದಾ? ಅಲ್ಲ, ಕ್ಯಾಮ್ರಾಗೆ ಯಾವ ಊರ್ ಕಡೆ ಹಾಕೊಂಡ್ ಬಂದಿದ್ರು ನಿಮ್ಗೆ ಹೆಂಗ ಗೊತ್ತಾ? ನೀವು ತಗೊಂಡ್ರಲ್ಲ ಅವ್ರ ಇದು ಚಿಕ್ಕನ್ನಟ್ಟಿ ಈ ಕಡೆ. ಗುಬ್ಬಿ ಗುಬ್ಬಿ ಕಡೆ? ಗುಬ್ಬಿ ಆ ಕಡೆ. ಎಬ್ಬೂರ ಅರಸಿಕೆರೆ? ನಿಮ್ಮನೆ ಇದ್ದಿದ್ದು ಬರೀ ಎಷ್ಟಕ್ಕೆ ಮಾಡಿದ್ರಿ ಅವಾಗ? ಒಂದು ಕೊಟ್ಟೆ. ಒಂದು ಕೊಟ್ಟೆ ಹಂಗೆ ಒಂದಕ್ಕೆ ಇಟ್ಕೊಂಡ್ರಿ? ಒಂದಕ್ಕೆ ಇಡ್ಕೊಂಡ್.